ದುಡ್ಡೇನ್ ಸ್ವಾಮಿ ತಲೆ ಎಡಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಜಸ್ಟ್ ನಾವು ಬಂದೆ ಸೊ ಲಾಸ್ಟ್ ಟೈಮ್ ಬಂದಿದ್ದು ಆಲ್ಮೋಸ್ಟ್ 8 ಇಯರ್ಸ್ ಮೇಲಾಗಿದೆ ಸೊ ಅವಾಗ ಇಷ್ಟು ನೀರು ಇರಲಿಲ್ಲ ಸೊ ನೋಡಿ ಎಷ್ಟು ನೀರಿದೆ ಅವಾಗ ಫುಲ್ಲು ಖಾಲಿ ಖಾಲಿ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಅಲ್ಲ ಜಾಸ್ತಿನೇ ನೀರಿದೆ ಹೆಲ್ಮೆಟ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿಂದ ಅಲ್ಲಿ ಉಳ್ಕೊಂಡೋಗಿ ಬಿದ್ದು ಒಡೆದೋಗಿತ್ತು ಇಲ್ಲಲ್ಲ ಮುಂದೆಗಡೆ ಸೊ ಇವಾಗ ಫುಲ್ಲು ನೀರಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಹೆಸರುಘಟ್ಟ ಕೆರೆ ಸ್ವಲ್ಪ ಹಿಸ್ಟ್ರಿ ಹೇಳೋದಾದರೆ 1530s ಇದನ್ನು ಏನು ಕಟ್ಟಿದ್ರು ಅಂತ ಹೇಳುತ್ತೆ ಈ ಕೆರೆಗೆ ಬಂದ್ಬಿಟ್ಟು ಅರ್ಕಾವತಿ ನದಿಯಿಂದ ನೀರು ಸೇರುತ್ತೆ ಕಟ್ಟಿದಾಗ ಇದರಿಂದಾನೆ ಅಕ್ಕಪಕ್ಕ ಏನು ಉಳುಮೆ ಏನು ಮಾಡ್ತಾ ಇದ್ರು ಇದರಲ್ಲಿರೋ ನೀರನ್ನ ಯೂಸ್ ಮಾಡಿಕೊಂಡು ಉಳುಮೆ ಮಾಡಿ ಬೆಳೆ ಬೆಳೀತಾ ಇದ್ರು ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಅದಾದ್ಮೇಲೆ ಮುಂದೆ 19th century ಬ್ಯಾಂಗ್ಳೂರು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಗತ್ತೆ ಅವಾಗ ಬ್ಯಾಂಗ್ಳೂರಿಗೆ ನೀರು ಕೊಟ್ಟಿದ್ದು ಅಂತ ಹೇಳಿದ್ರೆ ಧರ್ಮಾಂಬುದಿ ಅಂತ ಹೇಳ್ಬಿಟ್ಟು ಒಂದು ಫಾಲ್ಸ್ ಅದಾದ್ಮೇಲೆ ಸಂಪಂಗಿ ಅಂತೇಳಿ ಹಲ್ಸೂರು ಆಮೇಲೆ ಸ್ಯಾಂಕಿ ಟ್ಯಾಂಕಿ ಕೆರೆಗಳು ಬೆಂಗಳೂರಿಗೆ ಅವಾಗ ನೀರು ಸಪ್ಲೈ ಮಾಡ್ತಾ ಇತ್ತು ಸೊ ಬಟ್ ಏನಂತ ಹೇಳಿದ್ರೆ ಅವಾಗ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದುದರಿಂದ ಸೊ ನೀರು ಸಾಕಾಗ್ತಾ ಇರಲಿಲ್ಲ ಸೊ ಬ್ಯಾಂಗ್ಳೂರಲ್ಲಿ ಅವಾಗ ಏನು ಆ 4 ಕೆರೆಯಿಂದ ಏನು ನೀರು ಬರ್ತಾ ಇತ್ತು ಆ ನೀರು ಸಾಕಾಗ್ತಾ ಇರಲಿಲ್ಲ ಅವಾಗ ಇದರಿಂದನೂ ಬ್ಯಾಂಗ್ಳೂರು ಏನು ಇನಿಷಿಯಲ್ ಸ್ಟೇಜಲ್ಲಿ ನೀರು ಸಪ್ಲೈ ಆಗ್ತಾ ಇತ್ತು ಬ್ಯಾಂಗ್ಳೂರಿಗೆ ಸೊ 1890 ಮೈಸೂರು ದಿವಾನರಾಗಿದ್ದ ಏನು ಕೆ ಶೇಷಾದ್ರಿ ಅಯ್ಯರ್ ಅವರು ಈ ಕೆರೆನ ಏನು ಸ್ಟಾರ್ಟ್ ಮಾಡ್ತಾರೆ ಸೊ ಅಂದರೆ ನಿರ್ಮಾಣ ಮಾಡ್ತಾರೆ ಈ ಕೆರೆನ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿದ್ದ ಎನ್ ಸಿ ಹಚಿನ್ಸನ್ ಅನ್ಸುತ್ತೆ ಅವ್ರ ಹೆಸರು ಸೊ ಅವರು ಇದಕ್ಕೆ ಪ್ಲ್ಯಾನ್ನ ಹಾಕ್ಕೊಡ್ತಾರೆ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ 2 ಇಯರ್ಸ್ ಒಳಗಡೆನೆ ಈ ಕೆರೆನ ಏನು ನಿರ್ಮಾಣ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ 1890 2 ವರ್ಷಕ್ಕೆ ಇಷ್ಟು ದೊಡ್ಡ ಕೆರೆನ ನಿರ್ಮಾಣ ಮಾಡ್ತಾರೆ ನೋಡಿ ಎಷ್ಟು ದೊಡ್ಡದಾಗಿದೆ ಕೆರೆ ಇದು ಸೊ ಆಲ್ಮೋಸ್ಟ್ ಇದು 1000 acres ಇದೆ ಅಂತ ಇದನ್ನು ಜಸ್ಟ್ 2 ವರ್ಷದಲ್ಲಿ ನಿರ್ಮಾಣ ಮಾಡಿದರು ಸೊ ಅದು ಆಗಿನ ಏನು ಟೆಕ್ನಾಲಜೀಸ್ನ ಯೂಸ್ ಮಾಡಿಕೊಂಡು 1896 August 7 ಸೊ ಏನು ಹೇಳ್ತಾರೆ ಇದಕ್ಕೆ ಅಂದರೆ ಹೆಸರುಘಟ್ಟ ಯೋಜನೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಸೊ ಅವತ್ತು ಲಾಂಚ್ ಆಗುತ್ತೆ ಸೊ ಅವತ್ತಿಂದ ಈ ಕೆರೆ ಓಪನ್ ಆಗಿ ಏನು ಓಪನ್ ಮಾಡ್ತಾರೆ ಅವತ್ತಿಂದ ಬೆಂಗಳೂರದು ಪಾಪ್ಯುಲೇಷನು ತುಂಬ ಕಡಿಮೆ ಇತ್ತು ನಿಯರ್ಲಿ 3 lakh ಹತ್ತತ್ರ ಅರೌಂಡ್ ಇತ್ತು ಸೊ ಅವಾಗಿನ್ನ ಏನು 300,000 ಜನಸಂಖ್ಯೆ ಏನಿತ್ತು ಆ 300,000 ಜನಕ್ಕೆ ಪ್ರತಿದಿನ 55 liters ಹಂಗೆ ನೀರನ್ನ ಇದು ಸಪ್ಲೈ ಮಾಡ್ತಾ ಇತ್ತು ಬರೋಬ್ಬರಿ ಎಷ್ಟು ನಿಯರ್ಲಿ 37-40 years ನೀರು ಇದರಿಂದ ಸಪ್ಲೈ ಆಗ್ತಾಯಿತ್ತು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಲ್ಲಿರೋ ಜನಕ್ಕೆ ಸೊ ಒಬ್ಬೊಬ್ರಿಗೆ 55 liters ನೀರು ಸೊ ಇದರಿಂದ ಸಪ್ಲೈ ಆಗ್ತಾಯಿತ್ತು ಆವಾಗ ಸೊ 1980s ಇದರಲ್ಲಿ ಮೀನುಗಾರಿಕೆ ಕೂಡ ಮಾಡ್ತಾಯಿದ್ರು ಸೊ ಮೀನುಗಾರಿಕೆ ಮಾಡ್ತಾ ಇದ್ರಿಂದ ಲೈಕ್ ಅವ್ರದ್ದು ಜೀವನ ಕೂಡ ನಡೀತಾ ಇತ್ತು ಲಾಸ್ಟ್ ಟೈಮ್ ನಾವು ಬಂದಾಗ ನೀರು ಒಂಚೂರು ಇರಲಿಲ್ಲ ಫುಲ್ಲು ಖಾಲಿ ಖಾಲಿ ಇತ್ತು ನಾವು ಬಂದಿದ್ದು ಏನು ಕಿರಿಕ್ ಪಾರ್ಟಿ ಅನ್ನೋ ಮೂವಿ ನೋಡಿಬಿಟ್ಟು ಇಲ್ಲೇ ತೆಗ್ದಿರೋದು ಅದು ಲೈಕ್ ಒಂದು ಸೀನ್ ಬರುತ್ತೆ ಸೊ ಆ ಸೀನ್ನ ಇಲ್ಲೇ ತೆಗ್ದಿರೋದು ಇವಾಗ ಬಿಡ್ತಾ ಇಲ್ಲ ಇಲ್ಲಿ ಸೊ ನಾವು ಅವಾಗ ಬಂದಾಗ ಬಿಡ್ತಾ ಇದ್ರು ಸೊ ನೀರು ಇರೋದ್ರಿಂದ ಬಿಡ್ತಾ ಇಲ್ಲ ಅನ್ಸುತ್ತೆ ಅದು ಕಿರಿಕ್ ಪಾರ್ಟಿ ಮೂವಿ ನೋಡಿಬಿಟ್ಟು ನಾವು ಬಂದಿದ್ವಿ ಸೊ ಅವಾಗ ಫುಲ್ಲು ಖಾಲಿ ಖಾಲಿ ಇತ್ತು ಸೊ ಇಷ್ಟೆಲ್ಲ ನೀರು ಇರಲಿಲ್ಲ ಮಳೆ ಜೋರಾಗಿ ನೀರೆಲ್ಲ ತುಂಬಿದೆ ಸೊ ಅದರಿಂದ ಲಾಕ್ ಮಾಡಿದ್ದಾರೆ ಅನ್ಸುತ್ತೆ ಸೊ ಇದು ಗೇಟ್ ಇದು ಎಂಟ್ರೆನ್ಸ್ ಅಲ್ಲಿಗೆ ಸೊ ಇದನ್ನು ಲಾಕ್ ಮಾಡಿದ್ದಾರೆ ಈ ಕೆರೆನ ಇಲ್ಲೇ ಏನಕ್ಕೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಅದು ಕಾರಣ ಇದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ನಂದಿ ಬೆಟ್ಟದಿಂದ ಇಲ್ಲಿಗೆ ಸೊ ತುಂಬ ಕೆರೆಗಳಿದ್ದಾವೆ ಸೊ ಇನ್ ಬಿಟ್ವೀನ್ ಇಲ್ಲಿಂದ ಅಲ್ಲಿಗೆ ತುಂಬ ಕೆರೆಗಳು ಕಾಣ್ತವೆ ಕೆರೆಗಳಿದ್ದಾವೆ ಮಳೆ ಬಂದು ತುಂಬಿ ಆ ಕೆರೆಗಳಲ್ಲಿ ಏನು ಅರ್ಧಿ ನೀರು ಸೇರ್ ಬರತ್ತಲ್ವಾ ಎಕ್ಸ್ಟ್ರಾ ನೀರೇನು ಬರುತ್ತೆ ಆ ಕೆರೆಲೆಲ್ಲ ತುಂಬಿ ಬಂದಿದ್ದ ನೀರೆಲ್ಲ ಇಲ್ಲಿಗೆ ಬಂದು ಶೇಖರಣೆ ಆಗ್ತಾ ಇತ್ತಂತೆ ಅದರಿಂದ ಇಲ್ಲೇ ಒಂದು ಕೆರೆನ ನಾವು ನಿರ್ಮಿಸಿದ್ರೆ ಸೊ ಆ ಕೋಡಿ ಬಿದ್ದು ಏನು ಎಕ್ಸ್ಟ್ರಾ ನೀರು ಬರುತ್ತೆ ಸೊ ಆ ನೀರೆಲ್ಲ ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ ಇದನ್ನು ನಾವು ಬೇರೆದಕ್ಕೂ ಯೂಸ್ ಮಾಡ್ಬೋದು ಅನ್ನೋ ರೀಸನಿಂದ ಇಲ್ಲೇ ಕೆರೆನ ನಿರ್ಮಿಸ್ತಾರೆ ಈ ನೀರನ್ನ ಬೆಂಗಳೂರಲ್ಲಿರೋ ಜನಗಳಿಗೆ ಕುಡಿಯೋದಕ್ಕೆ ಅಂತ ಯಾವ ತರ ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಫಸ್ಟು ರೋಮನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇಲ್ಲಿಂದ ನೀರನ್ನ ತರಬ್ನಲ್ಲಿಗೆ ಫಸ್ಟು ಪಂಪ್ ಮಾಡ್ತಾರೆ ಅದಾದ್ಮೇಲೆ ಅಲ್ಲಿಂದ ಸೋಲ್ದೇವ್ನಲ್ಲಿಗೆ ಪಂಪ್ ಮಾಡ್ತಾರೆ ನೆಕ್ಸ್ಟ್ ಸೋಲ್ದೇವ್ನಲ್ಲಿಯಿಂದ ಚಿಮ್ನಿ ಇಂಜಿನ್ಗೆ ಸ್ಟೀಮ್ ಇಂಜಿನ್ ಮುಖಾಂತರ ಅಲ್ಲಿಂದ ಅಲ್ಲಿಗೆ ಪಂಪ್ ಮಾಡ್ತಾರೆ ಹೀಲ್ಸಿಂದ ಸೊ ಅಲ್ಲಿ ನೀರೆಲ್ಲ ಫಿಲ್ಟರ್ ಆಗ್ತಾ ಇತ್ತು ಸೊ ಅಲ್ಲಿಂದ ಫಿಲ್ಟರ್ ಆಗಿದ್ದ ನೀರನ್ನ ಸೊ ಬೆಂಗಳೂರಿಗೆ ಸಪ್ಲೈ ಮಾಡಿ ಸೊ ಅಲ್ಲಿಂದ ಜನಗಳಿಗೆ ತಲುಪಿಸ್ತಾ ಇದ್ರು ಈ ನೀರನ್ನ ಇದು ಕುಡಿಯೋ ನೀರನ್ನ ಹೇಗೆ ಇಲ್ಲಿಂದ ಅಲ್ಲಿಗೆ ತಲುಪಿಸ್ತಿದ್ರು ಅಂತ ಹೇಳ್ಬಿಟ್ಟು ಆದ್ಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕಾಣಿಸ್ತಾ ಇದೆಯಲ್ಲ ಈ ಕೆರೆ ಸೊ ಈ ಕೆರೆಯಲ್ಲಿ ಆ ತೆಪ್ಪದಲ್ಲಿ ದೇವ್ರನ್ನ ಕುಂಡಿಸ್ಕೊಂಡು ಮೆರವಣಿಗೆ ಮಾಡ್ತಾರಂತೆ ಸೊ ಅದೊಂದು ವರ್ಷಕ್ಕೊಂದ್ಸಲ ಹಬ್ಬ ಅಂತ ಮಾಡ್ತಾರಂತೆ ಇಲ್ಲಿ ಸೊ ಈ ಹೆಸರುಘಟ್ಟ ಏನಿದ್ ಬರುತ್ತೆ ಈ ಲೇಕು ಇಲ್ಲಿ ಗ್ರಾಸ್ ಲ್ಯಾಂಡ್ ಎಲ್ಲ ಸೇರಿದ್ರೆ ನಿಮ್ಗೆ ಅರೌಂಡ್ 1,500 acres ಇರುತ್ತೆ
ಸೊ 5000 ಹೆಕ್ಟರ್ಸ್ ಅಲ್ಲಿ ನಿಮಗೆ ಗ್ರಾಸ್ ಲ್ಯಾಂಡ್ ಮಾತ್ರ 450 to 500 ಹೆಕ್ಟರ್ಸ್ ಬರೀ ಗ್ರಾಸ್ ಲ್ಯಾಂಡ್ ಮಾತ್ರ ಇದೆ. ನಮ್ಮ ಪೊಲಿಟಿಷಿಯನ್ಸ್ ಕಣ್ಣಿಗೆ ಅದನ್ನ ಬಿದ್ದಿಲ್ಲ ಅನ್ಸುತ್ತೆ. ಮೇ ಬಿ ಅದು ಒಂದಕ್ಕೋಸ್ಕರ ಅದು ಇದೊಂದು ಉಳ್ಕೊಂಡಿದೆ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಇಲ್ಲಿ ದುರ್ಗಾಂಬಾ ದೇವಿ ದೇವಸ್ಥಾನ ಇದೆ. ಇಲ್ಲಿ ಪೂಜೆ ಮಾಡೋದು ಈ ದೇವಸ್ಥಾನ. ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಕಾಣುತ್ತೆ ಈ ಥರ ಇರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಬಂದರೆ ಇದರಲ್ಲಿ ವ್ಯೂ ಮಾತ್ರ ಮಸ್ತ್ ಆಗಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಮಾತ್ರ ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಬರೋಣ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಏನು ಒನ್ ಡೇ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ರಿಲ್ಯಾಕ್ಸಿಂಗ್ ಆಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತೀರ. ಅಲ್ಲಿ ಗ್ರೀನರಿ ಜಾಸ್ತಿ ಇರುತ್ತೆ. ಇಲ್ಲಿಂದ ಓಡಾಡ್ತಾ ಇದ್ದೀನಿ ಕ್ರಾಸ್ ಲ್ಯಾಂಡ್ಗೆ ಹೋಗೋಣ. ಸೊ ದಾರಿ ಗೊತ್ತಿಲ್ಲ, ಯಾರನ್ನಾದ್ರೂ ಕೇಳಿಬಿಟ್ಟು. ಆಲ್ಮೋಸ್ಟ್ ಇಲ್ಲಿ ಬರೋ ರೀಸನ್ ಏನಂತ ಹೇಳಿದ್ರೆ ಆ ಲ್ಯಾಂಡಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಅಂತಲೇ ತುಂಬ ಜನ ಬರೋದು. ಸೊ ನೋಡೋಣ, ಆದರೆ ಹೋಗ್ಬಿಟ್ಟು ನಾನು ಒಂದೆರಡು ಫೋಟೋ ತೊಗೊಂಡು ಅಲ್ಲಿಂದ ಓಡ್ತೀನಿ. ಇಲ್ಲಿಂದ ಗ್ರಾಸ್ ಲ್ಯಾಂಡ್ ಹುಡುಕಿ ಹುಡುಕಿ ಸಾಕಾಯ್ತು ಗುರು. ನಮ್ಮ ಫ್ರೆಂಡ್ ಜೊತೆ ಬಂದಿದ್ರು, ಅವನು ಗೊತ್ತಿತ್ತು, ಅವ್ನು ಕರ್ಕೊಂಡೋಗಿರೋನು. ಸೊ ಇಲ್ಲಿ ಬರೀ ಪೊದೆಗಳೇ ಜಾಸ್ತಿ, ಅದಕ್ಕೆ ಲವರ್ಸ್ ಜಾಸ್ತಿ ಅನ್ಸುತ್ತೆ. ಒಳ್ಳೇದು ಮಾಡ್ತದ ಪೊದೆಗಳಿಗೆ ಹೋಗಕ್ಕ ಭಯ ಬೇರೆ. ಎಲ್ಲಿ ಯಾರು ಏನ್ ಮಾಡ್ತಾ ಇರ್ತಾರೋ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ನಾ ಒಳಗಡೆ ಹೋಗೋದು, ಅವ್ರು ಒಳಗಡೆ ಹೊರಗಡೆ ಬರೋದು. ಯಾಕೆ ಬೇಕದೆಲ್ಲ ಅಂದ್ಬಿಟ್ಟು ನೆನ್ಪಿದೆ. ಇದ್ರೊಳಗಡೆ ಗಾಡಿ ತಗೊಂಡೋಗಿದ್ವಿ. ವಾ, ಒಳಗಡೆ ಚೆನ್ನಾಗಿದೆ ಅನ್ಸುತ್ತೆ ಫೋಟೋ ಶೂಟ್ಗೆ. ಬನ್ನಿ ತೋರಿಸ್ತೀನಿ ಒಳಗಡೆ. ಅಯ್ಯೋ, ಡಬಲ್ ಮೀನಿಂಗ್ ಸಾಕು, ಇವಾಗ ಸಿಕ್ತು. ಸೊ ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದೆಲ್ಲ ದೊಡ್ಡದಾಗಿ ಬೆಳೆದಿರ್ಲಿಲ್ಲ. ಚೆನ್ನಾಗಿದೆ ಗುರು, ಪೊದೆ ಏನಿಲ್ಲ, ಎಲ್ಲರಿಗೂ ಕಾಣತ್ತೆ, ಓಪನ್ ಆಗಿನೇ. ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಕಾಣೆ. ಇಲ್ಲ, ಪೊದೆ ಒಳಗಡೆ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಬಂದೆ. ಫ್ರೆಂಡ್ಸ್ ಯಾರೋ ಬಂದು ಅವರು ಫೋಟೋ ತೆಗಿಯಕ್ಕೆ ಹೆಲ್ಪ್ ಮಾಡಿದ್ರು, ಫೋಟೋ ತಕೊಂಡ್ರು ಒಂದೆರಡು ಮೂರು. ಲಾಸ್ಟ್ ಟೈಮ್ ಬಂದಾಗ ಲೈಕ್ ಇಷ್ಟೊಂದು ಏನು ಮುಚ್ಕೊಂಡಿರ್ಲಿಲ್ಲ, ಇವಾಗ ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಅಂದ್ರೆ ಮೇಲೆ ಟಾಪ್ ಮಳೆ ಬಂತು ಗುರು ಇವತ್ತು. ನೋಡಿ ಯಾವ ತರ ಇದಕ್ಕ ಮಳೆ ಇವತ್ತು ಬಂದ್ರೆ ಹೆಂಗ್ ಬರುತ್ತೆ ಅಂದ್ರೆ ಮಸ್ತ್ ಮಳೆ ಮಾತ್ರ. ಹೆಂಗರು ಎಲ್ಲೋದ್ರು ಬರೀ ಆಫ್ ರೋಡಿಂಗ್ ಮಾಡಲೇಬೇಕಾ? ರೈನ್ ಕೋಟ್ ತಗೊಂಬಂದಿದ್ರೆ ಚಚಾಡ್ ಬಿಡ್ಬೋದಿತ್ತು ಮಳೆಯಲ್ಲಿ. ನೋಡಿ ಕಾರ್ ಮೋಡ ಹೇಗಿದೆ. ಇಷ್ಟು ದಿನ ಮಳೆ ಬರಲಿ ಮಳೆ ಬರಲಿ ಅಂತ ಕೂಗಾಡ್ತಾ ಇದ್ದೆ, ಇವಾಗ ಮಳೆ ಬಂತು, ನಿಂತ್ಕೊಳಕ್ ಜಾಗ ಎಲ್ಲಿ ಅಂತ ಹುಡುಕಾಡ್ತಾ ಇದ್ದೀನಿ ಗುರು. ನನ್ನ ಬ್ಯಾಗಲ್ಲಿ ಯಾವಾಗಲೂ ಯೂಶುವಲ್ ಆಗಿ ಹೊರಗಡೆ ಬಂದ್ರೆ ಬ್ಯಾಗಲ್ಲಿ ರೈನ್ ಕೋಟ್ನ ಕ್ಯಾರಿ ಮಾಡ್ತಿದ್ದೆ. ಸೊ ಇವತ್ತೇ ಮರ್ತು ಬಂದಿದ್ದೀನಿ, ಇವತ್ತೇ ಮಳೆ ಬರ್ತಾ ಇದೆ. ಜೋರು ಮಳೆ ಬಂದಿತ್ತು, ನಾನು ರೈನ್ ಕೋಟ್ ಏನು ತಂದಿರಲಿಲ್ಲ. ಅಲ್ಲೇ ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ಇಷ್ಟೊತ್ತವರೆಗೂ ಮಳೆ ಬಂತು. ಮಳೆ ನಿಂತಾದ್ಮೇಲೆ ಅಲ್ಲಿಂದ ಹೋಗ್ತಾ ಇದೀವಿ. ಇಲ್ಲಿಗಳ ರೂಟಿಂದ ಕರ್ಕೊಂಡು ಹೋಗ್ತಾವ್ರಂತೆ. ಫಕ್ ಆಫ್ ಮ್ಯಾನ್. ನಮ್ಮ ಗುರು ನಿಧಾನಕ್ಕೆ ಹೋಗೋಣ. ಸೊ ಇಟ್ ಈಸ್ ನಾಟ್ ಮೇಡ್ ಫಾರ್ ಆಫ್ ರೋಡ್ ಅಲ್ವಾ? ಹೌದೌದು, ಮೇ ಬಿ. ವಾವ್, ಸಾಗಾಗಿದೆ ಗುರು. ಆ ಕುದುರೆಮುಖ ಹೋದಾಗ ಆಫ್ ರೋಡ್ ಫೀಲ್ ಇದೆಯಲ್ಲ, ಆ ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆಫ್ ರೋಡ್ ಅಲ್ಲಿ ಸಿಗೋ ಫೀಲೇ ನೆಕ್ಸ್ಟ್ ಲೆವೆಲ್ ಗುರು. ಎಳ್ದಾಡುತ್ತೆ, ಹಂಗೆ ಎಳ್ದಾಡತ್ತೋ ಏನು ಕತೆ. ಉಯ್ ಎಳ್ದಾಡುತ್ತೆ ಎಳ್ದಾಡುತ್ತೆ. ನಾನು ವಾಪಸ್ ಹೋಗ್ತೀನಪ್ಪ, ಹುಯ್. ಒಂದ್ ನಿಮಿಷ ಇರಿ, ಇಲ್ಲ ಇಳಿದ್ಬಿಟ್ಟು ತಳ್ಕೊಂಡು ಹೋಗ್ಬಿಡೋಣ. ಏ ಇವ್ನ ಯಾವ ಸೆಡೆ ನನ್ ಮಗ. ಯಾವ ಫುಲ್ ಮುಂದೆ? ಹಾ, ಹೆಂಗಂಗ್ ಬೇಕು ಹಂಗಂಗೆ ಎಳ್ದಾಡ್ತಾ ಇದೆ ಗುರು. ವಾವ್, ಸಾಕಾರ ಆಗಿದೆ ಗುರು. ಅದಕ್ಕೆ ಇದ್ರೊಳಗಡೆ ಎಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರೊಳಗಡೆ ಎಲ್ಲ ಎಂಟ್ರಿ ಅಲೌಡ್ ಇಲ್ಲ. ಇಂಡಿಯಾದಲ್ಲಿ ಜಾಸ್ತಿ ಗ್ರೀನ್ ಲ್ಯಾಂಡ್, ಗ್ರೀನ್ ಲ್ಯಾಂಡ ಗ್ರಾಸ್ ಲ್ಯಾಂಡಾ? ಹಾಂ, ಅದು ತುಂಬ ಕಡಿಮೆ. ಸೊ ಅದನ್ನು ಏನು ಸೇವ್ ಮಾಡ್ಬೇಕಂತಾನೆ ಲೈಕ್ ಐ ಥಿಂಕ್ ಇಲ್ಲಿ ಏನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅನ್ಸುತ್ತೆ ಓಡಾಡೋದಕ್ಕೆ. ಪಬ್ಲಿಕ್ಗೆ ಅಲೌ ಇಲ್ಲ ಅಂತ ಅನ್ಸುತ್ತೆ. ಇಲ್ಲೆಲ್ಲ ಎಂಟ್ರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲ. ಹಾಂ, ಏನು ಇದಾಕಿದ್ದಾರೆ ಜಾಲ್ರಿ ಥರ ಹಾಕಿದಾರಲ್ಲ, ಬಟ್ ಸಾಕಾಗಿದೆ ಗುರು. ಸರ್ ಘಟ್ಟ ಗ್ರಾಸ್ ಲ್ಯಾಂಡಿಗೆ ಬಂದಿದ್ದೀವಿ. ನಿಮ್ಮ ಕಣ್ಣು ಕಾಣಷ್ಟು ದೂರನೂ ಬರೀ ಗ್ರಾಸೇ ಸಿಗತ್ತೆ. ಸೋ ಮೋಡ ಮುಚ್ಕೊಂಡಿದೆ, ಮೋಡ ಕವಿದ ವಾತಾವರಣ. ಸೊ ತುಂಬ ಚೆನ್ನಾಗಿದೆ, ಬಟ್ ಆದರೆ ಇದ್ರೊಳಗಡೆ ಎಂಟ್ರಿ ಇಲ್ವಂತೆ. ಸೊ ನಾವು ಕದ್ದು ಮುಚ್ಚಿ ಬಂದಿದ್ದೀವಿ, ವಾಪಸ್ ಹಂಗೆ ಹೋಗ್ಬಿಡ್ತೀವಿ ಕೂಡ. ಸೊ ಹೋಗ್ತಾ ಸಿಗೋಣಂತೆ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲಿಂದ ಓಡ್ತಾ ಇದ್ದೀವಿ ಮನೆ ಕಡೆಗೆ.
ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ. ಸೊ ಮನೇಲಿ ಕುತ್ಕೊಂಡು ಓದ್ಲ ಹೊಡೆಯೋದಕ್ಕಿಂತ ಈ ಥರ ಹೊರಗಡೆ ಬಂದು ಸುತ್ತಾಡಬೇಕು, ಜನಗಳ ಜೊತೆ ಬೆರಿಬೇಕು, ಅವಾಗಲೇ ಅಲ್ವಾ ಲೈಫ್ ಗೊತ್ತಾಗೋದು. ಎಲ್ಲೆಲ್ಲಿಂದನೋ ನರಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾವ್ರು, ದೇವ್ರದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಕಿ ಹೇಳ್ಬೇಕು ಎಲ್ಲರಿಗೂ, ಮತ್ತೆ ಎಲ್ಲರಿಗೂ ಒಳ್ಳೆ ಮಾಡಪ್ಪ. ಒಂದೊಂದು ಸತಿ ನನಗೆ ಅನ್ಸುತ್ತೆ ನನ್ನ ಎಕ್ಸಾಸ್ಟು ತುಂಬ ಲೌಡ್ ಆಗಿದೆ ಅಂತ, ಚೇಂಜ್ ಮಾಡೋದಕ್ಕೆ ಅಂತ ತೊಗೊಂಡು ಹೋಗ್ತೀನಿ, ಯಾಕೋ ಮನಸ್ಸೆ ಆಗಲ್ಲ ವಾಪಸ್ ಬಂದ್ಬಿಡ್ತೀನಿ. ಒಂದು ಒಳ್ಳೆ ನಿರ್ಧಾರನ ಕೈ ತೊಗೊತೀನಿ, ನಿರ್ಧಾರನ ಕಾನೂನಲ್ಲ. ಸೊ ಒನ್ ಡೇ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಆರಾಮಾಗಿ ಬರ್ಬೋದು ಗುರು ಇಲ್ಲಿಗೆ. ಹಣ ಆರಿಸ್ಬೇಡ ಅಣ್ಣ, ಅದು ಶಬಾಶ್. ಏನ ಫುಲ್ ಇದೆಯಲ್ಲ ಗುರು, ಸೆಕೆಂಡ್ ಥರ್ಡ್ ಗೇರಲ್ಲಿರೋ ಫುಲ್ಲು ಮಜಾನೇ ಮಜಾ. ಪೊಲೀಸ್ ಇದ್ದಾರೆ ಗುರು, ನಾ ಏನು ಬಾಯಿಗೆ ಬರ್ತೈತೆ, ಆಫ್ ಮಾಡ್ಬಿಡ್ಲ ಆಫ್ ಮಾಡ್ಬಿಡ್ಲ ಆಫ್ ಮಾಡ್ಬಿಡ್ಲ. ಹಾಕೊಡ್ತಾರೆ ಅನ್ಕೊಂಡೆ, ಅವರು ಟ್ರಾಫಿಕ್ ಕ್ಲಿಯರ್ ಮಾಡೋ ಬಿಸಿಲಿ ಇದ್ರು ಅನ್ಸುತ್ತೆ. ಗಾಡೀಲಿ ಬ್ರೇಕ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಆರನ್ ಮಾತ್ರ ಇರ್ಲೇಬೇಕು ಗುರು. ನಾನು ಮಾಡೋ ವಿಡಿಯೋಸ್ ನೋಡ್ತೀರಾ, ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಚೆನ್ನಾಗಿರೋ ಕಂಟೆಂಟ್ಸ್ನ ನಾನು ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಈ ಕಂಟೆಂಟಲ್ಲಿ ಅವ್ರಿಗೆ ಮಾತ್ರ ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾನು ನಿಮಗೆ. ಅಲ್ಲಿ ತನಕ ಮಿಸ್ ಮೀ, ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.